ಅತಂತ್ರ ಫಲಿತಾಂಶ ಬಂದ್ರೆ ಕೈ ಮೈತ್ರಿ ಪೊಲಿಟಿಕ್ಸ್ ಗೆ ಮುಂದಾಗುತ್ತಾ ಒಂದು ವೇಳೆ ಅತಂತ್ರ ಫಲಿತಾಂಶ ಬಂದ್ರೆ ಮೈತ್ರಿಗಾಗಿ ರೆಸಾರ್ಟ್ ಪೊಲಿಟಿಕ್ಸ್ ಕೂಡ ಮತ್ತೆ ಶುರುವಾಗುತ್ತಾ ತಮ್ಮದೇ ಸ್ಟೈಲ್ ನಲ್ಲಿ ಡಿಕೆಶಿ ತಂತ್ರಗಾರಿಕೆಯ ಪ್ಲಾನ್ ಮಾಡ್ತಾ ಇದ್ದಾರೆ ಗೆದ್ದವರನ್ನ ಶಿಫ್ಟ್ ಮಾಡೋದಕ್ಕೆ ಡಿಕೆ ಬ್ರದರ್ಸ್ ರಣತಂತ್ರ ರೂಪಿಸ್ತಾ ಇದ್ದಾರೆ ರಾಜಸ್ಥಾನ ಮತ್ತು ಛತ್ತೀಸ್‌ಗಢ ಗೆ ಕಳಿಸೋದಕ್ಕೆ ತೆರೆಮರೆಯಲ್ಲಿ ಸಿದ್ಧತೆಗಳು ಆಗ್ತಾ ಇದ್ಯಾ ಮತ್ತೊಂದು ಕಡೆ ಕಾಂಗ್ರೆಸ್ ಈ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದು ಒಂದು ವೇಳೆ ಮತ್ತೆ ಆಪರೇಷನ್ ಗೆ ಒಳಗಾಗಿಬಿಟ್ರೆ ನಮ್ಮ ಶಾಸಕರು ಅನುನಿಟ್ಟಿನಲ್ಲಿ ನಮ್ಮ ಗೆದ್ದು ಬಂದಂತ ಅಷ್ಟು ಶಾಸಕರು ನಮ್ಮ ಬಳಿಯೇ ಇರಬೇಕು ಯಾವುದೇ ಕಾರಣಕ್ಕೂ ಆಪರೇಷನ್ ಗೆ ಒಳಗಾಗೋದಾಗ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಮತ್ತೊಮ್ಮೆ ಕಾಂಗ್ರೆಸ್ ನ ಶಾಸಕರನ್ನ ಬಿಜೆಪಿ ತನ್ನತ್ತ ಸೆಳೆದುಕೊಳ್ಳೋ ಹಾಗಾಗಬಾರದು ಅನ್ನೋ ಕಾರಣಕ್ಕೆ ರಾಜಸ್ಥಾನ ಮತ್ತು ಛತ್ತೀಸ್‌ಗಢಕ್ಕೆ ಗೆದ್ದಂತ ಶಾಸಕರನ್ನ ಕಳುಹಿಸೋ ನಿಟ್ಟಿನಲ್ಲಿ ಡಿಕೆ ಬ್ರದರ್ಸ್ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನಲಾಗ್ತಾ ಇದೆ ವ್ಯಾಪಾರ ಆಗಬಾರದು ಈ ಬಾರಿ ಶಾಸಕರದ್ದು ಆಪರೇಷನ್ ನಡೆಯಬಾರದು ಅನ್ನೋ ಕಾರಣಕ್ಕೆ ವಿಸ್ತಾರ ನ್ಯೂಸ್ ನಿಖರ ಜನಪರ